हाय हेलो एवरीवन तमगेलरिगू नन्न यूट्यूब चानल गे स्वागत इंदु नानु इन सर्विस पीसी क्वेश्चन पेपर 21 नवंबर 2021 रल्लि नडेदंत ओंदु क्वेश्चन पेपर अन्नु बिडिसलिद्देने नीवु नन्न यूट्यूब चानल गे फस्ट टाइम भेटी नीडता इद्दरे दयविट्टु सब्सक्राइब माडि हागे बेल बटन कूड प्रेस माडि हागे निम्म स्नेहितरोंदिगू इदन्न शेर माडि प्रारंभिसोण प्रश्ने संख्ये 1 ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಪ್ರಯಾಣಿಸುತ್ತಾನೆ ನಂತರ 15 ಕಿಲೋಮೀಟರ್ ಪೂರ್ವಕ್ಕೆ ನಂತರ 15 ಕಿಲೋಮೀಟರ್ ಪಶ್ಚಿಮಕ್ಕೆ ಮತ್ತು ನಂತರ 15 ಕಿಲೋಮೀಟರ್ ದಕ್ಷಿಣಕ್ಕೆ ಪ್ರಯಾಣಿಸುತ್ತಾನೆ ಈಗ ಅವನು ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ಆಪ್ಷನ್ ಈ ರೀತಿ ಇರ್ತಾ ಇದೆ ಆಪ್ಷನ್ ಎ 6 ಕಿಲೋಮೀಟರ್ ಆಪ್ಷನ್ ಬಿ 10 ಕಿಲೋಮೀಟರ್ ಆಪ್ಷನ್ ಸಿ 12 ಕಿಲೋಮೀಟರ್ ಆಪ್ಷನ್ ಡಿ 40 ಕಿಲೋಮೀಟರ್ ಇಲ್ಲಿ ನಾವು ನೋಡುವ ಹಾಗೆ ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಅಂದ್ರೆ ಮೊದಲು ನಾನು ಏನು ಮಾಡ್ತೀನಿ ಇಲ್ಲಿ ದಿಕ್ಕುಗಳನ್ನು ಇಲ್ಲಿ ಸ್ವಲ್ಪ ಹಾಕೋತೀನಿ ಇಲ್ಲಿ ಈ ರೀತಿ ನಾವು ಹಾಕೋಣ ಇಲ್ಲಿ ಮೇಲೆ ಉತ್ತರ ಕೆಳಗಡೆ ದಕ್ಷಿಣ ಇದು ಪೂರ್ವ ನಂತರ ಈ ರೀತಿ ಪಶ್ಚಿಮವನ್ನು ಹಾಕೋತೀವಿ ಅದೇ ರೀತಿಯಾಗಿ ನೋಡುವ ಹಾಗೆ ಇಲ್ಲಿ ನಾವು ಉತ್ತರಕ್ಕೆ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ 12 ಕಿಲೋಮೀಟರ್ ಚಲಿಸ್ತಾ ಇದ್ದಾನೆ ಎಷ್ಟು ಕಿಲೋಮೀಟರ್ ಚಲಿಸ್ತಾ ಇದ್ದಾನೆ 12 ಕಿಲೋಮೀಟರ್ ಅವನು ಚಲಿಸುತ್ತಾ ಇದ್ದಾನೆ ನಂತರ ಪೂರ್ವ ದಿಕ್ಕಿಗೆ 15 ಕಿಲೋಮೀಟರ್ ಅವನು ಪ್ರಯಾಣಿಸುತ್ತಾ ಇದ್ದಾನೆ ಆನಂತರ ಪಶ್ಚಿಮಕ್ಕೆ 15 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಅವನು ಹೊರಳಿ ಬರ್ತಾ ಇದ್ದಾನೆ ಎಷ್ಟು ಕಿಲೋಮೀಟರ್ ಅದೇ 15 ಕಿಲೋಮೀಟರ್ ಆನಂತರ ದಕ್ಷಿಣಕ್ಕೆ ಪ್ರಯಾಣಿಸುತ್ತಾನೆ 15 ಕಿಲೋಮೀಟರ್ ಅದನ್ನ ಪಶ್ಚಿಮಕ್ಕೆ ಮತ್ತು ನಂತರ 15 ಕಿಲೋಮೀಟರ್ ದಕ್ಷಿಣಕ್ಕೆ ಪ್ರಯಾಣಿಸುತ್ತಾನೆ ಅಂದ್ರೆ ಇಲ್ಲಿಂದ ಏನು ಮಾಡ್ತಾನೋ ಮತ್ತೆ 15 ಕಿಲೋಮೀಟರ್ ಪ್ರಯಾಣಿಸುತ್ತಾ ಇದ್ದಾನೆ ಸೋ ಇಲ್ಲಿ ನಾವು ಈಗ ಅವನು ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡುವ ಹಾಗೆ ಇನಿಷಿಯಲ್ ಪಾಯಿಂಟ್ ಪ್ರಾರಂಭಿಸಿದ ಒಂದು ಸ್ಥಳ ಇಲ್ಲಿ ಇರ್ತಾ ಇದೆ ಆ ಒಂದು ಪ್ರಾರಂಭಿಸಿದ ಒಂದು ಸ್ಥಾನದಿಂದ ನಮಗೆ ಇಲ್ಲಿವರೆಗೆ ಚಲಿಸಿದಾನೆ ಸೋ ಇಲ್ಲಿ ನಾವು 15 ಕಿಲೋಮೀಟರ್ ಮೈನಸ್ 12 ಕಿಲೋಮೀಟರ್ ಅನ್ನು ನೋಡಿದಾಗ ನಮಗೆ ಬರುವಂತ ಉತ್ತರ 3 ಇರ್ತಾ ಇದೆ ಸೋ ಹೀಗೆ ಹತ್ತಿರದ ಒಂದು ಉತ್ತರ ಅಂದ್ರೆ ಆಪ್ಷನ್ ಎ ಇರ್ತಾ ಇದೆ 6 ಕಿಲೋಮೀಟರ್ ಸರಿಯಾದ ಉತ್ತರ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ರೀತಿ ಇರ್ತಾ ಇದೆ ಪ್ರಶ್ನೆ ಸಂಖ್ಯೆ 2 ಕೆಳಗಿನವುಗಳನ್ನು ಗಮನಿಸಿ ಪ್ರಶ್ನಾರ್ಥಕ ಚಿಹ್ನೆಯ ಬದಲಿಗೆ ಯಾವ ಸಂಖ್ಯೆ ಬರಬೇಕು ಚಿತ್ರವನ್ನು ಕೊಟ್ಟಿದ್ದಾನೆ 4 9 6 9 9 2 2 8 7 5 4 ಸಾರಿ 5 7 4 3 5 8 7 ಪ್ರಶ್ನಾರ್ಥಕ ಚಿಹ್ನೆ 6 ಆಪ್ಷನ್ ನೋಡೋಣ ಆಪ್ಷನ್ ಎ 5 ಆಪ್ಷನ್ ಬಿ 8 ಆಪ್ಷನ್ ಸಿ 7 ಆಪ್ಷನ್ ಡಿ 1 ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದರೆ ಮೇಲಿನ ಒಂದು ಭಾಗ ಈ ಭಾಗ 2 ರಿಂದ ಸಾರಿ 2 ರಿಂದ ಏನು ಮಾಡಿದ್ದಾರೆ ಗುಣಿಸಿದ್ದಾರೆ ಆ ಗುಣಿಸಿದಾಗ ನಮಗೆ 992 ಬರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಎರಡನೇ ಚಿತ್ರವನ್ನು ನಾವು ಗಮನಿಸಿದಾಗ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ 287 ಅನ್ನು 2 ರಿಂದ ಗುಣಿಸಿದಾಗ ನಮಗೆ 574 ಬರ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ನಾವು 358 ಅನ್ನು 2 ರಿಂದ ಭಾಗಿಸಿದಾಗ ನಮಗೆ ಬರುವಂತ ಉತ್ತರ 716 ಬರ್ತಾ ಇದೆ ಸೋ ಹಾಗಾಗಿ 7 ಇರ್ತಾ ಇದೆ ಆನಂತರ 6 ಕೂಡ ಇದೆ ಮಧ್ಯದಲ್ಲಿ ಒಂದು ಏನಾಗಿದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಿದ್ದಾನೆ ಸೋ ಹೀಗಾಗಿ ನಮಗೆ ಡಿ ಸರಿಯಾದ ಉತ್ತರ ಬರ್ತಾ ಇದೆ ಓಕೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ರೀತಿ ಇರ್ತಾ ಇದೆ ಪ್ರಶ್ನೆ ಸಂಖ್ಯೆ 3 6 ಜನರು ಎ ಬಿ ಸಿ ಡಿ ಇ ಮತ್ತು ಎಫ್ ಒಂದು ಸಾಲಿನಲ್ಲಿ ನಿಂತಿದ್ದಾರೆ ಸಿ ಮತ್ತು ಡಿ ಇಬ್ಬರು ಇ ಜೊತೆಗೆ ಪರಸ್ಪರ ಹತ್ತಿರದಲ್ಲಿ ನಿಂತಿದ್ದಾರೆ ಬಿ ಎ ಯ ಪಕ್ಕದಲ್ಲೇ ನಿಂತಿದ್ದಾರೆ ಎ ಎಫ್ ನಿಂದ ನಾಲ್ಕನೆಯವನು ಯಾರು ಕೊನೆಯಲ್ಲಿ ನಿಂತಿದ್ದಾರೆ ಆಪ್ಷನ್ ಎ ಎ ಮತ್ತು ಎಫ್ ಆಪ್ಷನ್ ಬಿ ಬಿ ಮತ್ತು ಎಫ್ ಆಪ್ಷನ್ ಸಿ ಬಿ ಮತ್ತು ಡಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಇಲ್ಲಿ ನಾವು ನೋಡುವ ಹಾಗೆ ಪ್ರಶ್ನೆಯನ್ನು ನೋಡಿದಾಗ ಸಿ ಡಿ ಏನು ಮಾಡಿದ್ದಾರೆ ಈನ ಪಕ್ಕದಲ್ಲಿ ನಿಂತಿದ್ದಾರೆ ಕೊಟ್ಟಿರುವ ಹಾಗೆ ಇರ್ತಾ ಇದೆ ಆನಂತರ ಬಿ
ಎ ಪಕ್ಕದಲ್ಲಿ ನಿಂತಿದ್ದಾನೆ ಓಕೆ ಬಿ ಎ ಪಕ್ಕದಲ್ಲಿ ನಿಂತಿದ್ದಾನೆ ಆದರೆ ಎಫ್ ನಿಂದ ಎ 4ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತಾನೆ ಅವನು ಎಫ್ ನಿಂದ ನಾವು ಎಣಿಸಿದ್ರೆ 1 2 3 4 ಆದರೆ ಬಿ ಜಾಗದಲ್ಲಿ ಎ ಬರಬೇಕಾಗಿತ್ತು ಎ ಜಾಗದಲ್ಲಿ ಏನು ಬರಬೇಕು ಬಿ ಬರಬೇಕು ಹೀಗಾಗಿ ಕೊನೆಯ ಸ್ಥಾನದಲ್ಲಿ ನಾವು ನೋಡಿದಾಗ ನಮಗೆ ಬಿ ಮತ್ತೆ ಎಫ್ ಇರ್ತಾ ಇದೆ ಹೀಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಕೊನೆಯಲ್ಲಿ ಯಾರು ನಿಂತಿದ್ದಾರೆ ಬಿ ಮತ್ತೆ ಎಫ್ ನಿಂತಿದ್ದಾನೆ ಓಕೆ ಮುಂದಿನ ಪ್ರಶ್ನೆನ ನೋಡೋಣ ಪ್ರಶ್ನೆ ಸಂಖ್ಯೆ 4 ಈ ದಿನ ಶ್ವೇತಾಳ ಹುಟ್ಟಿದ ದಿನ ಇವತ್ತಿನಿಂದ 1 ವರ್ಷದ ನಂತರ ಅವಳು 12 ವರ್ಷಗಳ ಹಿಂದೆ ಇದಕ್ಕಿಂತ 2 ಪಟ್ಟು ವಯಸ್ಸಾಗುತ್ತಾಳೆ ಈಗ ಶ್ವೇತಾಳ ವಯಸ್ಸು ಎಷ್ಟು ಆಪ್ಷನ್ ಎ 20 ವರ್ಷಗಳು ಆಪ್ಷನ್ ಬಿ 22 ವರ್ಷಗಳು ಆಪ್ಷನ್ ಸಿ 25 ವರ್ಷಗಳು ಆಪ್ಷನ್ ಡಿ 27 ವರ್ಷಗಳು ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದಾಗ ಇವತ್ತಿನಿಂದ 1 ವರ್ಷದ ನಂತರ ಅಂದ್ರೆ ಶ್ವೇತಾಳ ವಯಸ್ಸು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ಲಸ್ 1 ವರ್ಷದ ನಂತರ ಅವಳು 2 ಪಟ್ಟು ಅಂತೆ ಯಾವಾಗ ಶ್ವೇತಾಳ ಈಗಿನ ವಯಸ್ಸಿನ 12 ವರ್ಷಗಳ ಹಿಂದೆ ಹಾಕಿದಾಗ ನಮಗೆ ಈ ಸಮೀಕರಣ ಸಿಗ್ತಾ ಇದೆ ಸೋ ಇಲ್ಲಿ x ಸಮೀಕರಣವನ್ನು ಬಿಡಿಸಿದಾಗ x plus 1 equal to 2x minus 24 ಬರ್ತಾ ಇದೆ ಅದೇ ರೀತಿಯಾಗಿ ನಾವು ಈ x ಅನ್ನ ಆನಂತರ ಈ ಒಂದು x ಅನ್ನ ನಾವು ಕಳೆದ್ರೆ ನಮ್ಮಲ್ಲಿ ಇರುವಂತ ಒಂದು ಆಪ್ಷನ್ ಏನು ಇರ್ತಾ ಇದೆ 1 equal to x minus 24 ಇರ್ತಾ ಇದೆ ಈ ಮೈನಸ್ 24 ಅನ್ನು ನಾವು ಎಡಗಡೆ ಹಾಕಿದಾಗ ಬರುವಂತ ಸಂಖ್ಯೆ ಎಷ್ಟು 1 ಪ್ಲಸ್ 24 ಈಕ್ವಲ್ ಟು x ಬರ್ತಾ ಇದೆ ಸೋ ಇವಾಗ x ನ ವ್ಯಾಲ್ಯೂ ಏನಾಯ್ತು 25 ವರ್ಷಗಳು ಬರ್ತಾ ಇದಾವೆ ಹೀಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಇರ್ತಾ ಇದೆ ಸಿ ಇದು ವರ್ಷಗಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ 5 2007 ಡಿಸೆಂಬರ್ 8 ರಂದು ಶನಿವಾರ 2006 ರ ಡಿಸೆಂಬರ್ 8 ರಂದು ಯಾವ ವಾರವಾಗುತ್ತದೆ ಆಪ್ಷನ್ ಎ ಭಾನುವಾರ ಆಪ್ಷನ್ ಬಿ ಶುಕ್ರವಾರ ಆಪ್ಷನ್ ಸಿ ಮಂಗಳವಾರ ಆಪ್ಷನ್ ಡಿ ಗುರುವಾರ ಇಲ್ಲಿ ನಾವು ನೋಡೋ ಹಾಗೆ 2007 ಡಿಸೆಂಬರ್ 8 ರಂದು ಶನಿವಾರ ಇದೆ 2006 ರ ಡಿಸೆಂಬರ್ 8 ಅಂದ್ರೆ 1 ವರ್ಷ ಅವರು ಹಿಂದೆ ಬರ್ತಾ ಇದ್ದಾರೆ ಅಂದ್ರೆ 2007 ಮತ್ತೆ 2006 ಅಧಿಕ ವರ್ಷಗಳಾಗಿರುವುದಿಲ್ಲ ಹೀಗಾಗಿ 1 ವರ್ಷ ಅವರು ಹಿಂದಗಡೆ ಬರ್ತಾ ಇದ್ದಾರೆ ಅಂದ್ರೆ ಒಂದು ದಿನ ನಾವು ಕೂಡ ಏನು ಮಾಡಬೇಕಾಗುತ್ತೆ ಹಿಂದೆ ಬರಬೇಕಾಗುತ್ತೆ ಅಂದ್ರೆ ಶನಿವಾರ 2007 ರ ಡಿಸೆಂಬರ್ 8 ಶನಿವಾರ ಬರ್ತಾ ಇದೆ ಅಂದ್ರೆ 2006 ಡಿಸೆಂಬರ್ 8 ಯಾವಾರ ಬರುತ್ತೆ ಅದು ಶುಕ್ರವಾರ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 6 ಈ ರೀತಿ ಇರ್ತಾ ಇದೆ ಒಂದು ಘನಾಕೃತಿಯು ವಿವಿಧ ಬಣ್ಣದ 6 ಬದಿಗಳನ್ನು ಹೊಂದಿರುತ್ತದೆ ಕೆಂಪು ಭಾಗವು ಕಪ್ಪು ಬಣ್ಣಕ್ಕೆ ಎದುರಾಗಿರುತ್ತದೆ ನೀಲಿ ಬಣ್ಣವು ಬಿಳಿಯ ಪಕ್ಕದಲ್ಲಿದೆ ಕಂದು ಬಣ್ಣವು ನೀಲಿಯ ಪಕ್ಕದಲ್ಲಿದೆ ಕೆಂಪು ಬಣ್ಣವು ಕೆಳ ಭಾಗದಲ್ಲಿದೆ ಕೆಳಗಿನವುಗಳಲ್ಲಿ ಯಾವ ಬಣ್ಣ ಕಂದು ಬಣ್ಣದ ಎದುರಾಗಿರುತ್ತದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ನೀಲಿ ಇಲ್ಲಿ ನಾವು ಪ್ರಶ್ನೆಯನ್ನು ನೋಡೋದಾದರೆ ನಮಗೆ ಈ ರೀತಿ ನೋಡೋಣ ಒಂದು ಘನಾಕೃತಿ ಬಣ್ಣ ಅಂದ್ರೆ 6 ಘನಾಕೃತಿಯನ್ನು 6 ಬದಿಗಳುಳ್ಳ ಘನಾಕೃತಿಯನ್ನು ಕೊಟ್ಟಿದ್ದಾನೆ ನಾವು ಇಲ್ಲಿ ಘನಾಕೃತಿಯನ್ನು ರಚಿಸೋಣ 1 ಅದೇ ರೀತಿಯಾಗಿ 2 ಅದೇ ರೀತಿಯಾಗಿ 3 4 ಇದು ಓಕೆ 4 ಬದಿಗಳಾದ್ರು ಆಮೇಲೆ ಈ ರೀತಿ ಒಂದು ಡೈಸನ್ ಅನ್ನು ನೋಡಿದಾಗ ಈ ರೀತಿಯಾದ ಒಂದು ನಮಗೆ ಚಿತ್ರವನ್ನು ಕಾಣುತ್ತೇವೆ ಇಲ್ಲಿ ಕೆಂಪು ಭಾಗವು ಕಪ್ಪು ಬಣ್ಣಕ್ಕೆ ಕೆಂಪು ಭಾಗವು ಏನಾಗಿದೆ ಸಾರಿ ಓಕೆ ಕೆಂಪು ಭಾಗವು ಕಪ್ಪು ಬಣ್ಣಕ್ಕೆ ಎದುರಾಗಿರುತ್ತದೆ ನಾವು ಇಲ್ಲಿ ರೆಡ್ ಅಂತ ತುಂಬಿದಾಗ ಇಲ್ಲಿ ನಾನು ರೆಡ್ ಅಂತ ತುಂಬಿದಾಗ ಇದು ಯಾವ ಭಾಗಕ್ಕೆ ಕಪ್ಪು ಬಣ್ಣಕ್ಕೆ ಅಂದ್ರೆ ಕಪ್ಪು ಬಣ್ಣ ಇಲ್ಲಿ ಬ್ಲ್ಯಾಕ್ ಅಂತ ನಾನು ಇಲ್ಲಿ ಬರಿತಾ ಇದೀನಿ ಕಪ್ಪು ಬಣ್ಣಕ್ಕೆ ಎದುರಾಗಿರುತ್ತದೆ ನೀಲಿ ಬಣ್ಣವು ಬಿಳಿಯ ಪಕ್ಕದಲ್ಲಿದೆ ನೀಲಿ ಬಣ್ಣವು ಬಿಳಿಯ ಪಕ್ಕದಲ್ಲಿದೆ ಆದರೆ ನಾನು ಇಲ್ಲಿ ವೈಟ್ ಅಂತ ಬರೀತೀನಿ ಮೇಲ್ಗಡೆ ವೈಟ್ ಅಂತ ಬರೀತೀನಿ ಆದರೆ ಕೆಳಗಡೆ ಯಾವುದು ಇರ್ತಾ ಇದೆ ನೀಲಿ ಬಣ್ಣ ಅಂದ್ರೆ ಬ್ಲೂ ಬ್ಲೂ ಇರ್ತಾ ಇದೆ ಬ್ಲೂ ಅಂತ ಬರೀತಾ ಇದೀನಿ
ಬ್ಲೂ ಇರ್ತಾ ಇದೆ. ಕಂದು ಬಣ್ಣವು ನೀಲಿಯ ಪಕ್ಕದಲ್ಲಿದೆ. ಕಂದು ಬಣ್ಣ ಅಂದರೆ ಬ್ರೌನ್, ಪೂರ್ಣ ಏನಾಡ್ತಾ ಇದ್ದೀನಿ ಅದರ ಕೆಳಗಡೆನೇ ಬರಿತಾ ಇದ್ದೀನಿ. ಸೊ ಇಲ್ಲಿ ಏನು ಕೇಳ್ತಾನೆ ಕ್ವಶನ್, ಕಂದು ಬಣ್ಣದ ಕೆಳಗಿನಲ್ಲಿ ಯಾವ ಬಣ್ಣ ಕಂದು ಬಣ್ಣದ ಎದುರಾಗಿದೆ ಅಂದರೆ ಇಲ್ಲಿ ಕಂದು ಬಣ್ಣ ಇರ್ತಾ ಇದೆ. ಸೊ ಅದರ ಅಪೋಸಿಟ್ ಅಂದರೆ ನಮಗೆ ವೈಟ್ ಡಬ್ಲ್ಯೂ ಆಗ್ತಾ ಇದೆ, ಇದರ ಅಪೋಸಿಟ್ ರೆಡ್ನ ಅಪೋಸಿಟ್ ಬ್ಲ್ಯಾಕ್ ಇರ್ತಾ ಇದೆ. ಅದೇ ರೀತಿಯಾಗಿ ನಮಗೆ ಈ ಬ್ರೌನ್ನ ಅಪೋಸಿಟ್ ಯಾವ್ದು ಬರ್ತಾ ಇದೆ, ಸೊ ವೈಟ್ ನಮ್ಮದು ಏನಿರ್ತಾ ಇದೆ ಬ್ರೌನ್ ಕಂದು ಬಣ್ಣಕ್ಕೆ ಅಪೋಸಿಟ್ ಇರ್ತಾ ಇದೆ. ನಮಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ, ಸಾರಿ ಆಪ್ಷನ್ ಬಿ ಬಿಳಿ ಸರಿಯಾದ ಉತ್ತರ ನಮಗೆ ಕಂಡು ಬರ್ತಾ ಇದೆ. ಓಕೆ, ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ ಏಳು. ಕೊಟ್ಟಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಪದವನ್ನು ಆರಿಸಿ. ಅಕ್ಕಿ, ಧಾನ್ಯಗಳು, ಚಹಾ, ಪ್ರಶ್ನಾರ್ಥಕ ಚಿಹ್ನೆ. ಎ ಕಾಳುಗಳು, ಬಿ ನೂಡಲ್ಸ್, ಸಿ ಪಾನೀಯಗಳು, ಡಿ ದ್ವಿದಳ ಧಾನ್ಯಗಳು. ಇಲ್ಲಿ ನಾವು ನೋಡುವ ಹಾಗೆ ನಮಗೆ ಅಕ್ಕಿ ಧಾನ್ಯಗಳಲ್ಲಿ ಬರ್ತಾ ಇದ್ದರೆ ಚಹಾ ಪಾನೀಯದಲ್ಲಿ ಬರುತ್ತೆ. ಸೊ ಹಾಗಾಗಿ ಸಿ ನಮಗೆ ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಪ್ರಶ್ನೆ ಸಂಖ್ಯೆ ಎಂಟು. ಒಂದು ಗಡಿಯಾರವು 24 ಗಂಟೆಗಳಲ್ಲಿ 5 ನಿಮಿಷ ಮುಂದೆ ಹೋಗುತ್ತದೆ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾದ ಸಮಯವನ್ನು ತೋರಿಸುವಂತೆ ಮಾಡಲಾಯಿತು. ಮುಂದಿನ ಭಾನುವಾರದಂದು ಗಡಿಯಾರವು ಬೆಳಗ್ಗೆ 10:30 ಸಮಯವನ್ನು ಸೂಚಿಸುತ್ತಿದ್ದರೆ ಸರಿಯಾದ ಸಮಯ ಎಷ್ಟು? ಆಪ್ಷನ್ ಎ ಬೆಳಗ್ಗೆ 10:25, ಆಪ್ಷನ್ ಬಿ ಬೆಳಗ್ಗೆ 10 ಗಂಟೆ, ಆಪ್ಷನ್ ಸಿ ಬೆಳಗ್ಗೆ 11 ಗಂಟೆ, ಆಪ್ಷನ್ ಡಿ ಬೆಳಗ್ಗೆ 11 ಗಂಟೆಗೆ ಇನ್ನೂ 5 ನಿಮಿಷವಿದೆ ಅಂದರೆ 10:55. ಸೊ ಇಲ್ಲಿ ಏನು ಮಾಡಿದ್ದಾರೆ, ಸೋಮವಾರ ದಿನ ಸರಿಯಾದ ಸಮಯವನ್ನು ಇಟ್ಟಿದ್ದಾರೆ 10 ಗಂಟೆಗೆ, ಆದರೆ ಅದು 24 ತಾಸು ನಂತರ ಏನು ಮಾಡ್ತದೆ 5 ನಿಮಿಷ ಹೆಚ್ಚಿನ ಒಂದು ಸಮಯವನ್ನು ತೋರಿಸ್ತಾ ಇದೆ. ಹೀಗಾಗಿ ಮುಂದಿನ ಯಾವುದು ಭಾನುವಾರ ಗಡಿಯಾರವು 10:30 ಸಮಯವನ್ನು ತೋರಿಸಿದರೆ ಸರಿಯಾದ ಸಮಯವನ್ನು ಹೇಳಿ ಅಂತ ಇರ್ತಾ ಇದೆ. ಸೊ ಇಲ್ಲಿ ನಾವು ಏನು ಮಾಡೋಣ, ಸೋಮವಾರ ದಿನ ಅದು ಸರಿಯಾದ ಸಮಯಕ್ಕೆ ಇರ್ತಾ ಇದೆ. ಸೊ ಸೋಮವಾರ ಆದ ನಂತರ ಮಂಗಳವಾರ, ಸೊ ಮಂಗಳವಾರ ನಾನು ಇಲ್ಲಿ ಮ ಅಂತ ಬರಿತಾ ಇದ್ದೀನಿ, ಸಾರಿ ಇಲ್ಲಿ ತೋರೋಣ, ಮಂಗಳವಾರ ಮ ಅಂತ ಬರೆದ್ರೆ ಅದು ಏನು ಮಾಡ್ತಾ ಇದೆ 5 ನಿಮಿಷ ಹೆಚ್ಚಿಗೆ ಓಡ್ತಾ ಇದೆ. ಆನಂತರ ಮಂಗಳವಾರ ಆದ ನಂತರ ಬುಧವಾರ, ಬುಧವಾರ ಏನು ಮಾಡ್ತಾ ಇದೆ, ಬುಧವಾರ ಪ್ಲಸ್ ಐದು ಅಂದರೆ 10 ಆಯಿತು, 10 ನಿಮಿಷ ಜಾಸ್ತಿ ತೋರಿಸುತ್ತೆ ಮಂಗಳವಾರ ಬುಧವಾರ. ಗುರುವಾರ, ಗುರುವಾರ ಅಂದರೆ 10 ರಲ್ಲಿ 5 ಕೂಡಿಸಿದರೆ 15 ನಿಮಿಷ ಜಾಸ್ತಿ ಆಯಿತು ಗುರುವಾರ. ಆನಂತರ ಶುಕ್ರವಾರ, ಶುಕ್ರವಾರ 15 + 5 = 20 ನಿಮಿಷ. ಅದೇ ರೀತಿಯಾಗಿ ಶನಿವಾರ 20 + 5 = 25, ಭಾನುವಾರ ನಮಗೆ 25 + 5 = 30, 30 ನಿಮಿಷ ನಮಗೆ ಜಾಸ್ತಿ ತೋರಿಸ್ತಾ ಇದೆ. ಹೀಗಾಗಿ ಸರಿಯಾದ ಸಮಯ ಏನಾಗಬೇಕಾಗಿತ್ತು, ನಮಗೆ ಬೆಳಗಿನ 10 ಗಂಟೆ ಆಗಬೇಕಾಗಿತ್ತು. ಸರಿಯಾದ ಉತ್ತರ ಏನು ಹೇಳ್ತಾ ಇದೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ, ಪ್ರಶ್ನೆ ಸಂಖ್ಯೆ 9 ಈ ರೀತಿ ಇರ್ತಾ ಇದೆ. ಮಹಿಳೆಯು ಒಬ್ಬನನ್ನು ಪರಿಚಯಿಸುತ್ತಾ ಹೀಗೆ ಹೇಳಿದಳು, ಅವನು ನನ್ನ ತಾಯಿಯ ಒಬ್ಬನೇ ಮಗ. ಮಹಿಳೆಯು ಆ ಮನುಷ್ಯನಿಗೆ ಹೇಗೆ ಸಂಬಂಧಿಸಿದ್ದಾಳೆ? ಆಪ್ಷನ್ ಎ ತಾಯಿ, ಆಪ್ಷನ್ ಬಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಥವಾ ಸೋದರತ್ತೆ, ಆಪ್ಷನ್ ಸಿ ಸಹೋದರಿ, ಆಪ್ಷನ್ ಡಿ ಸೋದರ ಸೊಸೆ. ಇಲ್ಲಿ ನಾವು ನೋಡುವಾಗೆ ಪ್ರಶ್ನೆಯನ್ನು ಇನ್ನೊಂದ್ಸಾರಿ ಗಮನಿಸೋಣ. ಒಬ್ಬಳು ಮಹಿಳೆಯಳು ಅಂದರೆ ನಾವು ಏನು ಮಾಡೋಣ, ಇಲ್ಲಿ ಮಹಿಳೆ ಅಂತ ಬರೆಯೋಣ. ಮಹಿಳೆ ಒಬ್ಬನನ್ನು ಪರಿಚಯಿಸುತ್ತಾ ಗೊತ್ತಿಲ್ಲ ಏನಾಗಬೇಕು ಅಂತೇಳಿ ನೋಡೋಣ. ಹೀಗೆ ಹೇಳಿದಳು, ಅವನು ನನ್ನ ತಾಯಿಯ ಅಂದರೆ ತಾಯಿ, ನೆಕ್ಸ್ಟು ತಾಯಿಯ ಮತ್ತು ತಾಯಿಯ ಒಬ್ಬನೇ ಮಗ, ಇಲ್ಲಿ ಮಗ ಅಂತ ಹಾಕೋಣ. ಸೊ ಈಗ ಈ ಮನುಷ್ಯ ಈ ಮಹಿಳೆಗೆ ಏನಾಗ್ತಾಳೆ, ಮಹಿಳೆಯು ಈ ಒಂದು ಮನುಷ್ಯನಿಗೆ ಸೋದರ ಸೊಸೆ ಆಗ್ತಾಳೆ. ಓಕೆ, ಯಾಕಂದರೆ ಇವು ಈ ಒಂದು ಸಹೋದರಿ ಆಗ್ತಾಳೆ, ಇವನು ಸಹೋದರನಾಗ್ತಾನೆ. ಹೀಗಾಗಿ ಈ ಮಹಿಳೆ ಈ ಮನುಷ್ಯನಿಗೆ ಸೋದರ ಸೊಸೆ ಆಗ್ತಾಳೆ. ಹೀಗಾಗಿ ನಮಗೆ ಸರಿಯಾದ ಆಪ್ಷನ್ನು ಡಿ ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ, ಪ್ರಶ್ನೆ ಸಂಖ್ಯೆ 10 ಈ ರೀತಿ ಇರ್ತಾ ಇದೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 10. 42 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ
26ನೇ ಸ್ಥಾನದಲ್ಲಿರುವ ದಿವಾಳಿಗಿಂತ ಕೇತನ್ 8 ಸ್ಥಾನ ಮುಂದಿದ್ದಾನೆ ಕೊನೆಯಿಂದ ಕೇತನ್ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಆಪ್ಷನ್ ಎ 11ನೇಯ ಆಪ್ಷನ್ ಬಿ 24ನೇಯ ಆಪ್ಷನ್ ಸಿ 25ನೇಯ ಆಪ್ಷನ್ ಡಿ 34ನೇಯ ಇಲ್ಲಿ ನಾವು ನೋಡುವ ಹಾಗೆ ಕೇತನ್ ದಿವಾಳಿಗಿಂತ 8 ಸ್ಥಾನ ಮುಂದಿದ್ದಾನೆ ಅಂದ್ರೆ ಇಲ್ಲಿ 26 ಮೈನಸ್ 8 ಮಾಡಿದಾಗ ನಮಗೆ 18 ಬರ್ತಾ ಇದೆ ಅದೇ ರೀತಿಯಾಗಿ ಕೊನೆಯ ಸ್ಥಾನದಿಂದ ಕೇತನ್ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಇರ್ತಾ ಇದೆ ಪ್ರಶ್ನೆಯನ್ನು ನಾವು ನೋಡೋಣ 18 ಸ್ಥಾನದಲ್ಲಿ ಬಂದಿದ್ದಾನೆ ಅಂದ್ರೆ ಟೋಟಲ್ ಈಕ್ವಲ್ ಟು ಲೆಫ್ಟ್ 2 ಪ್ಲಸ್ ರೈಟ್ ಮೈನಸ್ 1 ಅಂತ ನಾವು ಕನ್ಸಿಡರ್ ಮಾಡೋಕಾಗುತ್ತೆ ಈ ನಮ್ಮ ಸೂತ್ರ ಇರ್ತಾ ಇದೆ ಸ್ಥಾನವನ್ನು ಗುರುತಿಸಲಿಕ್ಕೆ ಇಲ್ಲಿ ಟೋಟಲ್ 42 ಇರ್ತಾ ಇದೆ 42 ಲೆಫ್ಟ್ ನಿಂದ ಅಂದ್ರೆ ಸ್ಥಾನದಿಂದ ಗುರುತಿಸಬೇಕಾಗಿದೆ ಅಂದ್ರೆ ಲೆಫ್ಟ್ ಅನ್ನು ಹಾಗೆ ಇಡಿ ರೈಟ್ ಎಷ್ಟು ಸ್ಥಾನದಲ್ಲಿ ಇದ್ದಾನೆ 18 ಸ್ಥಾನದಲ್ಲಿ ಇದ್ದಾನೆ ಅಂದ್ರೆ ಮೈನಸ್ 1 ಸೋ 42 ಈಕ್ವಲ್ ಟು l ಪ್ಲಸ್ 17 ಆಗ್ತಾನೆ ಇವಾಗ 18 ರಲ್ಲಿ 1 ಅಂದ್ರೆ 17 ಆದ ಸೋ 42 ಅನ್ನು ನಾವು ಏನು ಮಾಡೋಣ l ಒಂದು ನಿಮಿಷ l ಈಕ್ವಲ್ ಟು 42 ಮೈನಸ್ 17 ಮಾಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ 25 ಬರ್ತಾ ಇದೆ ಆನ್ಸರ್ ಗೆಳೆಯರೇ ಮುಂದಿನ ಪ್ರಶ್ನೆಗಳಿಗೆ ನಾನು ಮುಂದಿನ ವಿಡಿಯೋವನ್ನ ತರಲಿದ್ದೇನೆ ಅಲ್ಲಿವರೆಗೂ ಶುಭವಾಗಲಿ ಧನ್ಯವಾದಗಳು